ಕಾಂಗ್ರೆಸ್ನಲ್ಲಿ ಯುದ್ಧ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕಿದೆ. ಕಾರಣ ಡಿಕೆ ಶಿವಕುಮಾರ್ಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಟಾಂಗ್ ಕೊಟ್ಟಿದ್ದಾರೆ. ಪೇಪರ್ನಲ್ಲಿ ಪ್ರಚಾರ ಗಿಟ್ಟಿಸ್ಕೊಂಡ್ರೆ ಅಧ್ಯಕ್ಷ ಸ್ಥಾನ ಸಿಗಲ್ಲ ಅನ್ನೋ ಮೂಲಕ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಯುದ್ಧ. ಪೇಪರ್ನಲ್ಲಿ ಪ್ರಚಾರ ಗಿಟ್ಟಿಸ್ಕೊಂಡ್ರೆ ಅಧ್ಯಕ್ಷ ಸ್ಥಾನ ಸಿಗಲ್ಲ. ಪೇಪರಲ್ಲಿ ಬಂದ ತಕ್ಷಣ ಎಲ್ಲವೂ ನಿಜ ಆಗಲ್ಲ. ಕೇವಲ ಒಬ್ಬರಿಂದ ಪಕ್ಷ ಸಂಘಟನೆ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಕೇವಲ ಒಬ್ಬೊಬ್ಬರು ಕೆಪಿಸಿ ಅಧ್ಯಕ್ಷನ ಬದಲಾಯಿಸೋದಕ್ಕೆ ಆಗಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಡೋ ಮೂಲಕವಾಗಿ ಡಿ ಕೆ ಶಿವಕುಮಾರ್ಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಟಾಂಗ್ ಕೊಟ್ಟಿದ್ದಾರೆ. ಪೇಪರ್ನಲ್ಲಿ ಪ್ರಚಾರ ಗಿಟ್ಟಿಸ್ಕೊಂಡ್ಬಿಟ್ರೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನೋದೆಲ್ಲ ಶುದ್ಧ ಸುಳ್ಳು. ಅದೆಲ್ಲವೂ ಕೂಡ ನಿಜ ಆಗೋದೇ ಆಗಿದ್ದಿದ್ರೆ ಬಹಳಷ್ಟು ವಿಚಾರಗಳು ನಿಜ ಆಗ್ಬಿಡ್ಬೇಕಾಗಿತ್ತು. ಪೇಪರ್ನಲ್ಲಿ ಬಂದ ತಕ್ಷಣ ಎಲ್ಲವೂ ನಿಜ ಆಗಲ್ಲ. ಕೇವಲ ಒಬ್ಬರು ಪಕ್ಷ ಸಂಘಟನೆ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಒಬ್ಬಿಬ್ಬರು ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವು ಬದಲಾಗ್ಬಿಡುತ್ತೆ ಅನ್ನೋದು ಕೂಡ ಸುಳ್ಳು ಅಂತ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ದಿನೇಶ್ ಗುಂಡೂರಾವ್ ಅವರ ಸ್ಟೇಟ್ಮೆಂಟ್ ಇದು. ಇವರ ಯಾರೋ ಒಬ್ಬರು ಹೇಳಿದ್ರು ಅನ್ನೋ ಮಾತ್ರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗ್ಬಿಡುತ್ತೆ ಅನ್ನೋದಾಗಲಿ ಅಥವಾ ಯಾರೋ ಒಬ್ಬಿಬ್ಬರು ಹೇಳಿದ್ರು ಅನ್ನೋ ಕಾರಣಕ್ಕೆ ಪಕ್ಷ ಸಂಘಟನೆ ಮಾಡ್ತೀವಿ ಅನ್ನೋಕ್ಕಾಗತ್ತಾ? ಎಲ್ಲವೂ ಕೂಡ ಒಟ್ಟಾಗಿ ಸೇರಿದರೆ ಮಾತ್ರ ಆಗೋದು. ಯಾರೋ ಒಬ್ಬರು ಒನ್ ಮ್ಯಾನ್ ಶೋ ಥರ ಪೋಸ್ ಕೊಟ್ಟರೆ ಸಾಧ್ಯವಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹಾಗಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಏನು ಹೇಳಿದ್ದಾರೆ ನೋಡೋಣ. ಕೆಪಿಸಿಸಿ ಅಧ್ಯಕ್ಷ ಅಥವಾ ಸಿ ಎಲ್ ಪಿ ಲೀಡ್ ವಿರೋಧ ಪಕ್ಷದ ನಾಯಕರು ಅಸೆಂಬ್ಲಿಗೆ ಕೌನ್ಸಿಲ್ಗೆ ಇದೆಲ್ಲ ಕೂಡ ತೀರ್ಮಾನ ಎಲ್ಲ ಒಟ್ಟಾರೆ ಎಲ್ಲ ಕೂತ್ಕೊಂಡು ಮಾಡಬೇಕಾಗ್ತದೆ. ಯಾರೊಬ್ಬರಿಂದನೂ ಯಾರೊಬ್ಬರು ಬಂದು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಕೂತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಜವಾಬ್ದಾರಿತವಾಗಿ ಮಾಡಬೇಕೇ ಹೊರತು ಇದನ್ನು ಸುಮ್ಮನೆ ಒಂದು ಪ್ರಚಾರದ ಮುಖಾಂತರ ಏನೂ ಆಗೋದಿಲ್ಲ. ನನಗೆ ಗೊತ್ತಿಲ್ಲ ಯಾರೋ ನೀವು ಪೇಪರ್ಗಳಲ್ಲಿ ಹಾಕಿದ್ರೆ ಯಾರು ಹೇಳಿದ್ದಾರೆ ಈಗ ಗುಲಾಂ ನಬಿ ಅವರು ಬರ್ತೀರಿ ಅಂತ ಹೇಳಿದ್ರೆ ಇವತ್ತು ಯಾರು ಹೇಳಿದ್ರು ಬರ್ತಾ ಇದ್ದಾರೆ ಅಂತ. ಸೊ ನಾನು ಈಗ ಸತ್ಯ ವಿಚಾರಗಳು ಸುದ್ದಿಗಳಿದ್ರೆ ನಾನು ಒಪ್ಕೊಳ್ಬೋದಪ್ಪ. ಅಧಿಕೃತವಾಗಿ ಎಲ್ಲೂ ಕೂಡ ಇದು ಮಾಹಿತಿ ಇಲ್ಲ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ, ಎಲ್ಲರ ಜೊತೆನೂ ಭೇಟಿಯಾದೆ. ಸೊ ಅದಕ್ಕೋಸ್ಕರ ನೋಡಿ, ಪಕ್ಷದ ಅಧ್ಯಕ್ಷರು ಯಾರೇ ಆಗಲಿ, ನಾನೇ ಆಗಲಿ, ಇನ್ನೊಬ್ಬರಾಗಲಿ, ನಾವು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಒಪ್ಕೊಂಡೇ ಕೆಲಸ ಮಾಡ್ತೀವಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಆಗುವಂಥದ್ದಕ್ಕೆ ರೀತಿ ನೀತಿಗಳಿದೆ. ಈ ಥರದಲ್ಲಿ ಮಾಧ್ಯಮಗಳ ಮುಖಾಂತರ ಪ್ರಚಾರ ತಗೊಂಡು ಆಗುವಂಥ ಹುದ್ದೆ ಏನಲ್ಲ ಅದು. ಅದಕ್ಕೆ ಆದಂಥ ಬೇರೆ ವ್ಯವಸ್ಥೆ ಇದೆ. ಹೊಸದಾಗಿ ಇವತ್ತು ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಾರೆ, ಅವರು ಈಗೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ವೇಣುಗೋಪಾಲ್ ಜನರಲ್ ಸೆಕ್ರೆಟರಿ ಮುಂಚೆ ಅವ್ರಿಗೆ ಉಸ್ತುವಾರಿ ಇದ್ದಾರೆ, ಅವರು ಕೂತ್ಕೊಳ್ತಾರೆ. ಸೀನಿಯರ್ ಲೀಡರ್ಸ್ ಇದ್ದಾರೆ, ಖರ್ಗೆ ಅವರು, ಕೆ ಎಚ್ ಮುನಿಯಪ್ಪ, ವೀರಪ್ಪ ಮೊಯ್ಲಿ, ಇನ್ನು ಅನೇಕ ಲೀಡರ್ಸ್ ಇದ್ದಾರೆ, ರಾಜ್ಯ ಮಟ್ಟದ ಲೀಡರ್ಸ್ ಇದ್ದಾರೆ. ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಇದ್ಯಾರು ಒಬ್ಬರ ಕೇಳಿ ಮಾಡುವಂಥದ್ದ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಸುಖೇಶ್, ದಿನೇಶ್ ಗುಂಡೂರಾವ್ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಿರೋಂಗ್ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತ ದಿವ್ಯಜ್ಯೋತಿ. ಯಾಕಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಲಿಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸಿದ್ಧ ಅನ್ನುವ ರೀತಿಯಲ್ಲಿ ದೆಹಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಬಹುತೇಕ ಬದಲಾವಣೆ ಆಗುತ್ತೆ ಒಂದ್ ಎರಡು ತಿಂಗಳಲ್ಲಿ ಏನು ಅಂತ ಮಾತು ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೇವಲ ದಿನೇಶ್ ಗುಂಡೂರಾವ್ ತಮ್ಮ ವೈಯಕ್ತಿಕ ಹೇಳಿಕೆ ಜೊತೆಗೆ ಸಿದ್ದರಾಮಯ್ಯ ಅವರು ಬೆಂಬಲಿತವಾಗಿದ್ದು ಕೂಡ ಹೇಳಿಕೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಶತಾಯಗತೆಯ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಫೈಟ್ಗೆ ವೇದಿಕೆ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬರುವಂತದ್ದು ಸಿದ್ದರಾಮಯ್ಯ ಮಾಡದವ್ರಿಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ಸಹಜವಾಗಿ ಅದರ ಧ್ವನಿಯಾಗಿ ದಿನೇಶ್ ಗುಂಡೂರಾವ್ ಹೇಳಂತೆ ಕಾಣಿಸ್ತಾ ಇದೆ. ಪೇಪರ್ನಲ್ಲಿ ಹೇಳುವ ಮೂಲಕ ಸ್ಥಾನಕ್ಕೆ ಬರಕ್ಕಾಗಲ್ಲ ಅಥವಾ ಪ್ರಚಾರ ಪಡೆದುಕೊಂಡು ಗಿಟ್ಟಿಸುವಂತ ಸ್ಥಾನ ಅದಲ್ಲ, ನಾಯಕರುಗಳು ಕೊಡಬೇಕಾದ ಸ್ಥಾನ ಹೈಕಮಾಂಡ್ ಅನ್ನುವಂತ ಅರ್ಥದಲ್ಲಿ ಮಾತನಾಡಿದರೆ, ಕೆಲವೊಂದ್ ಕಡೆ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಶೇಕ್ ಆಗ್ತಿದೆ ಅನ್ನುವಂಥ ಸಿಟ್ಟಿನ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆಲ್ಲ ಕಾರಣ ಅನ್ನುವಂಥ ಕೋಪವನ್ನು ಈ ರೀತಿ ಹೊರಹಾಕದಂತೆ ಕಾಣಿಸ್ತಾ ಇದೆ ದಿವ್ಯಜ್ಯೋತಿ. ಹಂಗ್ ನೋಡ್ಕೋದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ನೇರವಾಗಿ ಹೈಕಮಾಂಡ್ ಜೊತೆಗೆ ಮಾತನಾಡಿ ತನಗೇನ್ ಬೇಕು ಅನ್ನೋ ಗಿಟ್ಟಿಸ್ಕೊಳ್ಳೋಕೆ ಶಕ್ತಿ ಇಲ್ವಾ ಸುಖೇಶ್? ಖಂಡಿತ ಹೌದು, ಆ ಸಾಮರ್ಥ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರಬಹುದು. ಆದ್ರೆ ಅಲ್ಲಿ ಪ್ರಬಲವಾಗಿ ವಿರೋಧ ಆಗಿರುವಂತದ್ದು ದಿನೇಶ್ ಗುಂಡೂರಾವ್ ಅಲ್ಲ, ಸಿದ್ದರಾಮಯ್ಯ. ಅಂದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಕೂಡ ಅಷ್ಟೇ ಒಂದು ನಂಬಿಕೆಯನ್ನ ಹೈಕಮಾಂಡ್ ಕೂಡ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಪಕ್ಷದ ಮೇಲೆ ಹಿಡಿತ ಮುಖ್ಯ ಆಗುತ್ತೆ. ಅವಾಗ ತಮ್ಮವ್ರು ಯಾರೋ ಒಬ್ರು ಪಕ್ಷದ ಅಧ್ಯಕ್ಷರಾಗಿದ್ರೆ ಪಕ್ಷದ ಮೇಲೆ ಹಿಡಿತ ಸಾಧಿಸುವಂತದ್ದು ಸುಲಭ ಅನ್ನೋ ಕಾರಣಕ್ಕೆ ದಿನೇಶ್ ಗುಂಡೂರಾವ್ ಅವ್ರನ್ನ ಹಿಂದೆ ಬೆಂಬಲಿಸಿದ್ರು. ಈಗಲೂ ಅವರೇ ಮುಂದುವರೆದ್ರೆ ಪರೋಕ್ಷವಾಗಿ ಪಕ್ಷದ ಹಿಡಿತ ಸಿದ್ದರಾಮಯ್ಯ ಕೈಲಿರುತ್ತೆ. ಹಾಗೆಂದ್ರೆ ದಿನೇಶ್ ಗುಂಡೂರಾವ್ ಇಂದ ಪಕ್ಷದ ಹಿಡಿತ ಕೈ ತಪ್ಪಿ ಡಿ ಕೆ ಶಿವಕುಮಾರ್ ಕೈಲಿ ಹೋದ್ರೆ ಖಂಡಿತವಾಗೂ ಅವ್ರು ಯಾರು ಹಿಡಿತಕ್ಕೂ ಸಿಗಲ್ಲ ಅನ್ನುವಂಥದ್ದೇ ಬಹುಶಃ ಇವೆಲ್ಲ ಬೆಳವಣಿಗೆಗಳ ಮೂಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.